ಶ್ರೀಗುರುಭ್ಯೋ ನಮಃ ಧರ್ಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ಗುಣೈ ಸರ್ವರದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಪೂರ್ಣಾನುಗ್ರಹದಿಂದ ಇಂದು ಅಂತಸ್ತತ್ವಾಧಿಕರಣದ ಒಂದು ಸ್ಥೂಲ ಪರಿಚಯವನ್ನು, ಅನುವಾದವನ್ನು ನೋಡೋಣ. ಹಿಂದೆ ಆನಂದಮಯಾಧಿಕರಣದ ಚಿಂತನೆ ಮಾಡಬೇಕಾದರೆ ಆನಂದಮಯ ಅಂದರೆ ಬ್ರಹ್ಮ, ಅಂದರೆ ವಿಷ್ಣು ಅಂತ ಅಲ್ಲಿ ಪ್ರತಿಪಾದಿಸಲ್ಪಟ್ಟಿತ್ತು. ಅದಕ್ಕೆ ಪೂರ್ವಪಕ್ಷಕಾರರು ಇನ್ನೊಂದು ಆಕ್ಷೇಪವನ್ನು ಮಾಡ್ತಾರೆ. ಏನೆಂದರೆ, ಆ ಅಧಿಕರಣದಲ್ಲಿ ಪ್ರತಿಪಾದಿಸುವಾಗ, ಬ್ರಹ್ಮನನ್ನು ವಿಷ್ಣು ಅಂತ ಪ್ರತಿಪಾದಿಸುವಾಗ, ಅದೃಶ್ಯೇನ ಆತ್ಮೇ ಅಂತ ನಾವು ಏನು ಶ್ರುತಿಯನ್ನು ಹೇಳಿದ್ವಿ, ಅದೃಶ್ಯತ್ವ ಗುಣವು, ಸರ್ವಾಂತರ್ಯಾಮ ಗುಣವು ಇವೆಲ್ಲ ವಿಷ್ಣುವಿನಲ್ಲೇ ಆಗೋದ್ರಿಂದ ಅಲ್ಲಿ ಬ್ರಹ್ಮ ಅಂದರೆ ವಿಷ್ಣು ಅಂತ ಹೇಳಿದ್ವಿ. ಅದಕ್ಕೆ ಪೂರ್ವಪಕ್ಷಕಾರರು ಹೇಳ್ತಾರೆ, ಅಂತಃಪ್ರವಿಷ್ಟಂ ಕರ್ತಾರಮೇತಂ ಅಂತಶ್ಚಂದ್ರ ಮನಸ್ಸಿ ಮನಸಾಚರಂತಂ ಸಹೈವ ಸಂತಂ ನ ವಿಜಾನಂತಿ ದೇವಾಹ ಇಲ್ಲಿ ಅಂತಸ್ತಸ್ಯ ಕಸ್ಯದಿಚ್ಯುತ್ಯತೆ ಸಚ ಇಂದ್ರೋ ರಾಜ ಸಪ್ತ ಯುಂಜಂತಿ ಅಂತ. ಅಂದರೆ ಇಲ್ಲಿ ಪೂರ್ವಪಕ್ಷಕಾರರು ತೈತ್ತರೀಯ ಉಪನಿಷತ್ತಿನ ಒಂದು ವಾಕ್ಯವನ್ನು, ಪ್ರಮಾಣವನ್ನು ಕೊಟ್ಟು ಹೇಳ್ತಾರೆ, ಈ ಅದೃಶ್ಯ ಅನಾತ್ಮ ಅಂತ ಏನು ಗುಣಗಳನ್ನು, ಧರ್ಮಗಳನ್ನು ನೀವು ಹೇಳಿದ್ರಿ ಬ್ರಹ್ಮನಲ್ಲಿ ಅರ್ಥಾತ್ ವಿಷ್ಣುವಿನಲ್ಲಿ ಏನು ಧರ್ಮಗಳನ್ನು ಹೇಳಿದ್ರಿ, ಅದು ಈ ತೈತ್ತರೀಯದ ಈ ವಾಕ್ಯದ ಪ್ರಕಾರ, ಅಂದರೆ ಅಂತಃಪ್ರವಿಷ್ಟಂ ಕರ್ತಾರಮೇತಂ ಅತ ಅಂತಶ್ಚಂದ್ರಮಸಿ ಮನಸಾಚರಂತಂ ಸಹೈವ ಸಂತಂ ನ ವಿಜಾನಂತಿ ದೇವಾಹ ಅಂತ ಹೇಳಿದಾಗ, ಸಚ ಇಂದ್ರೋ ರಾಜ ಸಪ್ತಯುಂಜಂತಿ ಅಂತೆಲ್ಲ ಬಂದಾಗ, ಅಲ್ಲಿ ಆ ಅದೃಶ್ಯವಾದ ಗುಣಗಳು ಏನಿದೆ ಅದನ್ನು ಹೇಳಬೇಕಾದ್ರೆ ಇಂದ್ರೋ ರಾಜ ಅಂತ ಬಂದಿದೆ. ಅಂದರೆ ಇಂದ್ರನಿಗೆ ಇದು ಸಮನ್ವಯವನ್ನು ಮಾಡಲಾಗಿದೆ. ಮತ್ತು ಅಲ್ಲೇ ಅದೇ ಪ್ರಕರಣದಲ್ಲಿ ಸಪ್ತಯುಂಜಂತಿ ಸಪ್ತಾಶ್ರಗಳುಳ್ಳ ಮನೋ ಅಂತ ಹೇಳಿದಾಗ ಸೂರ್ಯನ ಒಂದು ಪ್ರಸ್ತಾವನೆಯೂ ಇದೆ. ಹೀಗಾಗಿ ಈ ಆನಂದಮಯ ಅನ್ನೋ ಶಬ್ದ ಇಂದ್ರನಿಗೋ ಸೂರ್ಯನಿಗೋ ಸಂಬಂಧಪಟ್ಟಿದ್ದೇ ಹೊರತು ವಿಷ್ಣುವಿಗಲ್ಲ ಅಂತ ಒಂದು ಪೂರ್ವಪಕ್ಷ. ಅದಕ್ಕೆ ಉತ್ತರವಾಗಿ ಹೊರಟಿರುವುದೇ ಈ ಸೂತ್ರ, ಓಂ ಅಂತಸ್ತದ್ಧರ್ಮೋಪದೇಶಾತ್ ಓಂ ಅಂತ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಸಏವ ಆನಂದಮಯ ಐತಿ ನ ಮಂತವ್ಯಂ. ಅವರೇನು ಇಂದ್ರ ಅಥವಾ ಸೂರ್ಯ ಅಂದರೂ ಸಏವ ಆನಂದಮಯ ಐತಿ ನ ಮಂತವ್ಯಂ ಅಂದರು. ಅವನನ್ನೇ ಆನಂದಮಯ ಅಂತ ತಿಳಿಬಾರದು. ಯಾಕೆ? ಅದಕ್ಕಾಗಿ ಉತ್ತರವಾಗಿ ಹೊರಟಿದ್ದು ಓಂ ಅಂತಸ್ತದ್ಧರ್ಮೋಪದೇಶಾತ್ ಓಂ ಅಂತ. ಅಂದರೆ ಹಿಂದಿನ ಅಧಿಕರಣದ ಒಂದು ಆಕ್ಷೇಪಕ್ಕೆ ಇಲ್ಲಿ ಉತ್ತರವನ್ನು ಕೊಡ್ತಿರೋದ್ರಿಂದ ಇದು ಅಧಿಕರಣದ ಒಂದು ಸಂಗತಿಯೂ ಹೌದು, ಪೂರ್ವಾಧಿಕರಣದ ಸಂಗತಿಯೂ ಇದರಲ್ಲಿದೆ ಅಂತ ಹೇಳಬಹುದು. ಆಗ ಆಚಾರ್ಯ ಹೇಳ್ತಾರೆ, ಅಂತಃಶ್ರೂಯಮಾಣೋ ವಿಷ್ಣುರೇವ ಅಂತ. ಅಂತಸ್ತತ್ವಾಧಿಕರಣದ ಇಲ್ಲಿ ಅಂತಃ ಅಂತ ಏನೇ ಶಬ್ದವನ್ನು ಹೇಳಿದೆ, ಅಂತಃ ತತ್ ಧರ್ಮೋಪದೇಶಾತ್ ಅಂತ ಅಲ್ಲಿ ವಿಗ್ರಹ. ಆ ಅಂತಃ ಅನ್ನೋ ಒಂದು ಶಬ್ದ ವಿಷ್ಣುರೇವ ಅಂತಾರೆ. ಯಾಕೆ ಅಂತಂದಾಗ ಅದೇ ತೈತ್ತರೀಯ ಉಪನಿಷತ್ತಿದೆ ಒಂದು ವಾಕ್ಯವನ್ನು, ಪ್ರಮಾಣವನ್ನು ಕೊಡ್ತಾರೆ. ಅಂತಃಸಮುದ್ರೇ ಮನಸಾಚರಂತಂ ಬ್ರಹ್ಮಾನ್ವಿಂದದಶ್ವಹೋತಾರವರ್ಣೇ ಅಂತ. ಸಮುದ್ರೇಂತಃ ಕವಯೋ ವಿಚಕ್ಷತೆ ಮರೀಚೀನಾಂ ಪದಂ ಇಚ್ಛಂತಿ ವೇಧಸಃ ಯಸ್ಯಾಂಡಕೋಶಂ ಸುಷ್ಮಮಾಹುಃ ಅಂತ. ಅಂದರೆ ಅಂತಹ ಅದೇ ತೈತ್ತರೀಯೋಪನಿಷತ್ತಿನ ವಾಕ್ಯ ಅವರು ಏನು ಪ್ರಮಾಣವನ್ನು ಕೊಟ್ಟಿದ್ರು, ಅದೇ ತೈತ್ತರೀಯೋಪನಿಷತ್ತಿನ ವಾಕ್ಯಗಳನ್ನೇ ಇಲ್ಲಿ ಪ್ರಮಾಣವಾಗಿ ಕೊಡ್ತಾ ಆಚಾರ್ಯರು ಹೇಳ್ತಾರೆ, ನೋಡಿ ಇಲ್ಲಿ ಪ್ರಳಯ ಕ್ಷೀರ ಸಮುದ್ರದ ನೀರು ಹಾಗೂ ಹಾಲಿನಲ್ಲಿ ಸ್ವೇಚ್ಛಾವಿಹಾರಿಯಾದ ಅಂತ ಏನು ಹೇಳಿದೆ, ಅಂತಃಸಮುದ್ರೇ ಮನಸಾಚರಂತಂ, ಮತ್ತು ಈ ಬ್ರಹ್ಮಾಂಡದ ಪ್ರತಿಯೊಂದು ವಸ್ತುಗಳಿಗೂ ಅದಕ್ಕೆ ವಿಷಯಗಳನ್ನು ಒದಗಿಸುವನನ್ನು ಬ್ರಹ್ಮನ ತಿಳಿದ ಅಂತ ಏನು ಹೇಳಿದೆ, ಮನಸಾಚರಂತಂ ಬ್ರಹ್ಮನ್ ವಿಂದ ದಶಾ ಹೋತಾರ ಮರಣೆ ಅಂತ. ಈ ಧರ್ಮಗಳು ವಿಷ್ಣುವಿನಲ್ಲೇ ಹೊಂದುವಂಥದ್ದು. ಕ್ಷೀರಸಾಯಿ ಸಮುದ್ರಶಾಯಿ ಅಂದರೆ ನಾರಾಯಣನೇ, ಅವನಿಂದಲೇ ಈ ಬ್ರಹ್ಮಾಂಡ ಹುಟ್ಟಿದ್ದು. ಅದಕ್ಕೆ ವ್ಯಾಸಸ್ಮೃತಿಯ ಒಂದು ವಾಕ್ಯವನ್ನು ಪ್ರಮಾಣವಾಗಿ ಕೊಡ್ತಾರೆ, ಸೋವಿಧ್ಯಾಯ ಶರೀರತ್ ಸ್ವಾ ಚಿಸೃಕ್ಷುರ್ವಿಧ ಪ್ರಜಾ ಅಪ ಏವ ಸಸರ್ಜಾ ದೌತಾಸು ವೀರ್ಯ ಮವಾಸೃಜತ ತರಂಡಮಭವಧ್ಯಯನಂ ಸಹಸ್ರಾಂಶ ಸಮಪ್ರಭಂ ಯಸ್ಮಿನ್ ಜಗ್ನೆ ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹ ಆಪೋ ನಾರಾ ಇತಿ ಪ್ರೋಕ್ತ ಆಪೋ ವೈ ನರಸೂನಮಃ ಆಯನಂ ತಸ್ಯ ತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ ಇತಿ ವ್ಯಾಸಶ್ರುತೇಹೇ ಅಂತ ಹೇಳಿಬಿಟ್ಟು ಆಚಾರ್ಯರು ಇಲ್ಲಿ ಹೇಳ್ತಾರೆ, ನೋಡಿ ಸೃಷ್ಟಿಯನ್ನು ಹೇಳೋ ಸಮಯದಲ್ಲಿ
ಕ್ಷೀರಸಮುದ್ರಶ ಯಾರು ಅಂತಂದರೆ ಅದಕ್ಕೆ ನಾರಾಯಣನೇ ಅನ್ನುವುದು ಸಿದ್ಧ. ಮತ್ತು ಈ ಬ್ರಹ್ಮಾಂಡ ಅವನದೇ ವೀರ್ಯದಿಂದ ಸೃಷ್ಟಿಸಲ್ಪಟ್ಟಿರೋದು. ವಾಸುದೇವನ ರೂಪದಿಂದ ಅಭಿವ್ಯಕ್ತವಾದ ಏನು ವಿಷ್ಣು ರೂಪವಿದೆ, ಆ ವಿಷ್ಣು ರೂಪ ನಾನಾ ಜೀವಿಗಳನ್ನು ಸೃಷ್ಟಿ ಮಾಡ್ತಾನೆ. ಹಾಗೆ ಸೃಷ್ಟಿ ಮಾಡಬೇಕಾದ್ರೆ ಮೊದಲು ನೀರನ್ನು ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ತನ್ನ ವೀರ್ಯವನ್ನು ಹಾಕಿದಾಗ ಅದು ಸೂರ್ಯನಷ್ಟು ಕಾಂತಿಯಿಂದ ಹೊಳೆಯುವಾಗ ಅದು ಬಂಗಾರದ ಬ್ರಹ್ಮಾಂಡವಾಗತ್ತೆ. ಮತ್ತು ಅಲ್ಲಿಂದ ಆ ಬ್ರಹ್ಮಾಂಡದಲ್ಲಿ ಚತುರ್ಮುಖ ಬ್ರಹ್ಮನು ಉದಯಿಸ್ತಾನೆ. ಹೀಗೆ ನರನೆನೆಸಿದ ವಿಷ್ಣುವಿಗೆ ನೀರು ಪ್ರಳಯಕಾಲದಲ್ಲೂ ಆಶ್ರಯವಾಗಿರುವುದರಿಂದ ನಾರ ಅನ್ನೋ ಒಂದು ಹೆಸರು ಅದಕ್ಕೆ ಬಂದಿರೋದ್ರಿಂದ ವಿಷ್ಣುವನ್ನು ನಾರಾಯಣ ಅಂತ ನಾವು ಕರಿತೀವಿ. ಇದು ವ್ಯಾಸಸ್ಮೃತಿಯಲ್ಲಿ ಬಂದಿರುವಂಥ ವಾಕ್ಯ. ಮತ್ತು ಚತುರ್ವೇದ ಶಿಖಾಯಮಲ್ಲಿ ಕೂಡ ಅಹಂ ತತ್ ತೇಜೋರಶ್ಮಿನ್ ನಾರಾಯಣ ಅಂಬುರು ಸಂಜಾತಮಗ್ರತ ಪುರುಷಾತ್ಪ್ರಕೃತ ಋತಕದಂಡಂ ಅಂತ ಹೇಳಿದೆ. ಇದೇ ಮಾತನ್ನು. ಹೀಗಾಗಿ ಸಮುದ್ರಶಾಹಿ ಅಥವಾ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವುದವನು ಇದೆಲ್ಲ ನಾರಾಯಣನಿಗೆ ಸಮನ್ವಯ ಆಗುವಂಥದ್ದು. ಆದ್ದರಿಂದ ಇಲ್ಲಿ ಇಂದ್ರ ಅಥವಾ ಸೂರ್ಯ ಅಂತ ಏನು ಪ್ರಸ್ತಾಪ ಬಂದಿದೆ ಅದನ್ನು ನಾರಾಯಣನಲ್ಲಿ ಸಮನ್ವಯ ಮಾಡ್ಬೋದು. ಆದರೆ ನಾರಾಯಣನ ಈ ಧರ್ಮಗಳು ಏನಿದೆ, ಸಮುದ್ರಶಾಹಿ ಇರಬಹುದು ಅಥವಾ ಬ್ರಹ್ಮಾಂಡ ಸೃಷ್ಟಿ ಇರಬಹುದು, ಇದನ್ನು ಇಂದ್ರಾದಿಗಳಿಗೆ ಆಗುವಂಥದ್ದಲ್ಲ. ಆದ್ದರಿಂದ ಇಲ್ಲಿ ಬಂದಿರುವುದು ನಾರಾಯಣನೇ ಆಗಬೇಕು ಹೊರತು ಇಂದ್ರ ಅಥವಾ ಸೂರ್ಯನಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರು. ಅದಕ್ಕೆ ಪ್ರಕರಣದಲ್ಲಿ ತ್ವಷ್ಟಾರಂ ರೂಪಾಣಿ ಅಂತ ತ್ವಷ್ಟ್ಯ ಅನ್ನೋ ಒಂದು ಶಬ್ದ ಇದೆ. ತ್ವಷ್ಟ್ರು ಅನ್ನೋ ಶಬ್ದ ಬಂದಾಗ ಈ ಬ್ರಹ್ಮ ಅದು ಇಂದ್ರ ಮತ್ತು ಸೂರ್ಯ ಏನು ಹೇಳಿದೆ ಅದನ್ನು ನಾವು ವಿಷ್ಣುವಿನಲ್ಲಿ ಸಮನ್ವಯ ಮಾಡೋದಕ್ಕೆ ಬರುತ್ತೆ. ಹಾಗೂ ಅದೃಶ್ಯತ್ವಾದಿ ಗುಣ ಒಬ್ಬರಲ್ಲೇ ಇರಬೇಕು ಅಂತೇನಿಲ್ಲ, ಆದರೆ ಈ ನಾರಾಯಣನ ಗುಣಗಳು ಏನಿದೆ ಅದು ಬೇರೆಯವರಲ್ಲಿಲ್ಲ, ನಿರವಕಾಶ ಅವರಿಗೆ. ಹಾಗಾಗಿ ಅಲ್ಲಿ ಪ್ರಸ್ತುತವಾಗಿರೋದು ಸೂರ್ಯನೇ ಅಂತ, ಸೂರ್ಯನೇ ಅಂತ ಅವರು ಏನು ಹೇಳಿದ್ದಾರೆ ಅದು ತಪ್ಪು. ಅದು ಸೂರ್ಯನೂ ಅಲ್ಲ ಇಂದ್ರನೂ ಅಲ್ಲ, ಅಲ್ಲಿ ಆನಂದಮಯ ಅಂತ ಹೇಳಿರುವುದು ಪರಬ್ರಹ್ಮನಾದ ನಾರಾಯಣನನ್ನ ಅಂತ ಹೇಳಿದ್ದಾರೆ. ಅದಕ್ಕೆ ಪೂರ್ವ ಪಕ್ಷಕಾರರು ಇನ್ನೊಂದು ಆಕ್ಷೇಪವನ್ನು ಮಾಡ್ತಾರೆ. ನೋಡಿ, ಪೂರ್ವ ಪಕ್ಷದಲ್ಲಿ ನಾವು ಏನು ಹೇಳಿದ್ವಿ, ಸತ ಇಂದ್ರೋ ರಾಜ ಅಂತಾಗಲಿ ಸಪ್ತಯಂಜಂತಿ ಅಂತೆಲ್ಲ ಹೇಳೋದಾಗಲಿ ಅವೆಲ್ಲ ಶ್ರುತಿವಾಕ್ಯಗಳು. ಶ್ರುತಿವಾಕ್ಯಗಳನ್ನು ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಹಾಗೆಯೇ ಸಿದ್ಧಾಂತದಲ್ಲಿ ಏನು ಹೇಳಿದ್ರು ಅವನ ಗುಣಧರ್ಮಗಳನ್ನು ಆಧರಿಸಿ ಅವನು ಅಲ್ಲಿ ಉಕ್ತವಾಗಿರುವುದು ವಿಷ್ಣು ಅಂತ, ಅದು ಕೂಡ ನಿರವಕಾಶ. ಅದಕ್ಕೆ ಉತ್ತರವಾಗಿ ಪರಿಹಾರಾರ್ಥವಾಗಿ ಏನು ಹೇಳುವುದಕ್ಕೆ ಬರೋದಿಲ್ಲ, ಏಕೆಂದರೆ ಅದರ ಆಧಾರನೇ ಲಿಂಗ ಮತ್ತು ಧರ್ಮ. ಹೀಗಾಗಿ ಎರಡೂ ಪ್ರಬಲವಾಗಿದೆ. ಇಲ್ಲಿ ಇಂದ್ರ ಮತ್ತು ಸೂರ್ಯ ಅನ್ನೋದು ಶ್ರುತಿವಾಕ್ಯವಾಗಿರೋದ್ರಿಂದ ಅದು ಪ್ರಬಲ, ಮತ್ತು ಇಲ್ಲಿ ವಿಷ್ಣು ಅಂತ ಅವರು ಆಧಾರ ಲಿಂಗ ಧರ್ಮಾನುಸಾರವಾಗಿ ಏನು ಹೇಳಿದ್ದಾರೆ ಇದು ಪ್ರಬಲವಾಗಿದೆ. ಎರಡೂ ಪ್ರಬಲವಾಗಿರೋದ್ರಿಂದ ಆ ಇಂದ್ರ ಸೂರ್ಯರೇ ವಿಷ್ಣು ಅಂತ ನಾವು ಸಮನ್ವಯ ಮಾಡಿಬಿಟ್ರೆ ಅಲ್ಲಿ ವಿರೋಧವೇ ಇರೋದಿಲ್ಲ. ಆದ್ದರಿಂದ ಇಂದ್ರ ಅಂದರೆ ಸೂರ್ಯ ಅವನೇ ವಿಷ್ಣು ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯರು ಹಾಗೆ ಹೇಳೋದಕ್ಕೆ ಬರೋದಿಲ್ಲ ಅಂತದಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ಉತ್ತರವಾಗಿ ಮುಂದಿನ ಸೂತ್ರವನ್ನು ಹೇಳ್ತಾರೆ, ಓಂ ಭೇದ ವ್ಯಪದೇಶಾಚಾನ್ಯಃ ಓಂ ಅಂತ. ಅದಕ್ಕೆ ಆಚಾರ್ಯರು ಭಾಷ್ಯವನ್ನು ಹೇಳ್ತಾರೆ, ಇಂದ್ರಸ್ಯಾತ್ಮ ನಿಹಿತಃ ಪಂಚಹೋತ ವಾಯೋರಾತ್ಮನಂ ಕವಯೋ ನಿಚಿಕ್ಷು ಅಂತರಾದಿತ್ಯೇ ಮನಸಾಚರಂತಂ ದೇವಾನಾಂ ಹೃದಯಂ ಬ್ರಹ್ಮವಿಂದತ ಬ್ರಹ್ಮಾನ್ವವಿಂದತ ಅಂತ. ಅಂದರೆ ಇದು ಆ ತೈತ್ತರಿಯ ಶಾಖ್ಯದೇ ಒಂದು ಪ್ರಮಾಣವನ್ನು ಕೊಡ್ತಾರೆ. ಅಲ್ಲಿ ಇಂದ್ರಸ್ಯ ಆತ್ಮ ನಿಹಿತಃ ಪಂಚಹೋತ ಅಂತ ಹೇಳಿದೆ. ಅಂದರೆ ಇಂದ್ರನ ಅಂತರ್ಯಾಮಿಯಾದ ವಿಷ್ಣು ಪಂಚೇಂದ್ರಿಯಗಳಿಗೆ ವಿಷಯ ಸಮರ್ಪಕನಾಗಿ ಎಲ್ಲರ ಹೃದಯದಲ್ಲೂ ಇದ್ದಾನೆ ಅಂತ ಹೇಳುತ್ತೆ. ಮತ್ತು ಹಾಗೆ ವಾಯೋರಾತ್ಮಾನಂ ಕವಯೋ ನಿಚಿಕ್ಷುಹು ಅಂತ ಅಂತಾರೆ. ಅಂದರೆ ನಿಚಿಕ್ಷು ಕವಯೋ, ಕವಯೋ ಅಂದರೆ ಜ್ಞಾನಿಗಳು. ಜ್ಞಾನಿಗಳು ವಾಯುದೇವನ ಅಂತರ್ಯಾಮಿಯಾದವನನ್ನು ಕಂಡರು. ವಾಯೋರಾತ್ಮಾನಂ ಕವಯೋ ನಿಚಿಕ್ಷುಹು ಅಂತಂದರು. ವಾಯುವಿನ ಅಂತರ್ಯಾಮಿಯನ್ನು ಕಂಡರು ಅಂತ ಹೇಳಿದ್ರು. ಹಾಗೆ ಅಂತರಾದಿತ್ಯ ಮನಸಾಚರಂತಂ ದೇವಾನಾಂ ಹೃದಯಂ ಬ್ರಹ್ಮಾನ್ವವಿಂದದ ಅಂತಂದರು. ಸೂರ್ಯನೊಳಗೆ ಸ್ವೇಚ್ಛವಾಗಿ ಚಲಿಸುವ ಅಂತರಾದಿತ್ಯೇ ಮನಸಾಚರಂತಂ, ಅಂತರಾದಿತ್ಯ ಆದಿತ್ಯ ಅಂದರೆ ಸೂರ್ಯ, ಅಂತರಾದಿತ್ಯೇ ಮನಸಾಚರಂತಂ ಸ್ವೇಚ್ಛೆಯಾಗಿ ಮನಸ್ಸಿಗೆ ಬಂದ ಹಾಗೆ ಚರಂತಂ ಚಲಿಸುವ, ಮತ್ತು ದೇವಾನಾಂ ಹೃದಯಂ ದೇವತೆಗಳ ಹೃದಯದಲ್ಲೂ ಚಲಿಸುವ ವಿಷ್ಣುವನ್ನು ಬ್ರಹ್ಮದೇವರು ತಿಳಿದರು. ಬ್ರಹ್ಮ ಅನ್ವಿವಿಂದತ ಅಂತಂದರು. ಅಂದರೆ ಈ ಎರಡೂ ಪ್ರಕರಣಗಳಲ್ಲಿ ಇಂದ್ರನ ಅಂತರ್ಯಾಮಿಯಾದ ವಿಷ್ಣು ಪಂಚೇಂದ್ರಿಯಗಳಿಗೆ ವಿಷಯ ಸಮರ್ಪಕನಾಗಿ ಎಲ್ಲರ ಹೃದಯದಲ್ಲೂ ಇದ್ದಾನೆ, ಮತ್ತು ವಾಯುದೇವರ ಅಂತರ್ಯಾಮಿಯನ್ನು ಬ್ರಹ್ಮದೇವರು ಕಂಡರು,
ಸೂರ್ಯನೊಳಗೆ ಸ್ವೇಚ್ಛವಾಗಿ ವಿಹರಿಸುವುದನ್ನು ಕಂಡರು ಅಂತ ಹೇಳಿದಾಗೆಲ್ಲ ಅಲ್ಲಿ ಇಂದ್ರನ ಅಂತರ್ಯಾಮಿ ವಿಷ್ಣು ಅಂತ ಹೇಳಿದಾಗ ಅಲ್ಲಿ ಇಂದ್ರನೇ ವಿಷ್ಣು ಆಗೋಕ್ಕೆ ಸಾಧ್ಯವಿಲ್ಲ. ಹಾಗೆ ವಾಯುವಿನ ಅಂತ ಆತ್ಮ ವಿಷ್ಣು ಅಂತ ಹೇಳಿದಾಗ ವಾಯುವೇ ಆತ್ಮ ವಿಷ್ಣು ಆಗಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಭೇದವನ್ನೇ ಹೇಳಿದೆ. ಇಂದ್ರ ಶಬ್ದಕ್ಕೂ ಸೂರ್ಯ ಶಬ್ದಕ್ಕೂ ಪರಮಾತ್ಮನ ಬ್ರಹ್ಮಶಬ್ದಕ್ಕೂ ಇಲ್ಲಿ ಭೇದವೇ ಹೇಳಿದೆ. ಆದ್ದರಿಂದ ಇಲ್ಲಿ ನಾವು ಇಂದ್ರ ಮತ್ತು ಸೂರ್ಯವನ್ನೇ ವಿಷ್ಣು ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಅಂದರು. ಸಿದ್ಧಾಂತದಲ್ಲಿ ಏನು ಲಿಂಗಧರ್ಮ ಅನ್ನುವಾಗಿ ಹೇಳಿದ್ದಾರೆ, ಇದು ನಿರ್ವಕಾಶ. ಆದರೆ ಶ್ರುತಿನಲ್ಲಿ ಏನು ಹೇಳಿದೆ ಇಂದ್ರ ಮತ್ತು ಸೂರ್ಯ ಅಂತ ಹೇಳಿ, ಅದು ಪರಮಾತ್ಮಲ್ಲೂ ರೂಢಿ ವಿದ್ವದ್ ರೂಢಿ ಅಂದರೆ ಯೋಗಿಕಾರ್ಥ ಅಂದರೆ ಗುಣಧರ್ಮಾನುಸಾರವಾಗಿ ಅದು ಪರಮಾತ್ಮನಿಗೂ ಅನ್ವಯಿಸಬಹುದು. ಇಂದ್ರ ಮತ್ತು ಸೂರ್ಯ ಅನ್ನೋ ಶಬ್ದವನ್ನು ಅದರ ಧರ್ಮಕ್ಕನುಗುಣವಾಗಿ ಪರಮಾತ್ಮನಲ್ಲೂ ಅನ್ವಯಿಸುವುದಕ್ಕೆ ಬರುತ್ತದೆ, ಅದು ಸಾವಕಾಶ. ಆದರೆ ವಿಷ್ಣುವಿನ ಲಿಂಗಧರ್ಮಗಳನ್ನು ಏನು ಹೇಳಿದ್ದಾರೆ ಅದನ್ನು ನಾವು ಇಂದ್ರ ಅಥವಾ ಸೂರ್ಯನಲ್ಲಿ ಸಮನ್ವಯ ಮಾಡುವುದಕ್ಕೆ ಆಗೋದಿಲ್ಲ, ಅದು ನಿರವಕಾಶ. ಹೀಗಾಗಿ ಅಲ್ಲಿ ಉಕ್ತವಾಗಿರುವುದು ವಿಷ್ಣುವೇ ಅಂತ ಹೇಳ್ತಾ ಈ ಅಧಿಕರಣವನ್ನು ಮುಗಿಸ್ತಾರೆ. ಇನ್ನು ಮುಂದಿನದು ಆಕಾಶಾಧಿಕರಣ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿವರೆಗೆ ಮಾಡಿದ ಈ ಅಂತಸ್ತತ್ವಾಧಿಕರಣದ ಚಿಂತನೆಯನ್ನು ರಾಮಕೃಷ್ಣ ವೇದವ್ಯಾಸಾದಿ ಅನಂತರೂಪಾತ್ಮಕನಾದ ವಿಷ್ಣು ನಾಮಕ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಶ್ರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ.